ಕಳೆದ ಈ ಅವಧಿಯಲ್ಲಿ ಮತ್ತು ಹಿಂದಿನ ಅವಧಿ ಎರಡು ಪ್ರಧಾನಮಂತ್ರಿಗಳ ಎರಡು ಅವಧಿ 2014-19, 19-22 ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಸುಮಾರು ಹತ್ತಿರ 26-27 ಕೋಟಿ ರೂಪಾಯಿಗಳ ಅನುದಾನಗಳು ಬಂದಿವೆ. 14 ಫೈನಾನ್ಸಲ್ಲಿ ಪಂಚಾಯತ್ಗಳಿಗೆ, 15ನೇ ಹಣಕಾಸು ಅಡಿಯಲ್ಲಿ ಪಂಚಾಯತ್ಗಳಿಗೆ, ಬಾಕಿ ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ರೈಲ್ವೆ ಇರ್ಬೋದು, ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಹೀಗೆ ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಅತಿ ಹೆಚ್ಚು ಅನುದಾನಗಳು ಬಂದಿವೆ. ವಿಶೇಷವಾಗಿ ಇವತ್ತು ಹೊಸದಾಗಿರ್ತಕ್ಕಂಥ ಸ್ಕೀಮ್ಗಳು ಮನೆ ಮನೆಗೆ ಗಂಗೆ, ಅದು ಯಶಸ್ವಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನಗಳು ಕೊಡ್ತಾ ಇದೆ. ಅದರ ಮಧ್ಯೆ ಸುಮಾರು 3-3.5 ಸಾವಿರ ಕೋಟಿ ರೂಪಾಯಿಗಳ ಮಂಗಳೂರಿನ ಪೋರ್ಟ್ನ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದೆ. ಈಗಾಗಲೇ ಪ್ರಧಾನಮಂತ್ರಿಗಳ ಆಶಯದಂತೆ ಮಂಗಳೂರಿನಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಟೆಂಡರ್ ಆಗಿದೆ. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತ್ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕೋಸ್ಟ್ ಗಾರ್ಡ್ನ ಈಗಾಗಲೇ ಕಂಪೌಂಡ್ ವಾಲ್ಗಳ ಕೆಲಸ ಮುಗಿದಿದೆ, ಕಾರ್ಯ ಶುರುವಾಗಿದೆ. ಇನ್ನು ಈಗಾಗಲೇ ಕೋಸ್ಟ್ ಗಾರ್ಡ್ನವ್ರು ಹೇಳಿದ ಪ್ರಕಾರ ಡಿಸೆಂಬರ್-ಜನವರಿಗೆ ಅದು ಉದ್ಘಾಟನೆಗೆ ರೆಡಿ ಆಗುತ್ತೆ. ಈಗ 16 ಯೋಜನೆಗಳನ್ನು ಕೊಟ್ಟ ನಂತರ ಪ್ರಧಾನಮಂತ್ರಿಗಳು ಮೊದಲ ಬಾರಿಗೆ ಈ ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ಅನುಷ್ಠಾನಗೊಳಿಸುವುದಕ್ಕೋಸ್ಕರ ಬರ್ತಾ ಇದ್ದಾರೆ. ಇದೊಂದು ಇತಿಹಾಸ ಕಾರ್ಯ ಅಂತ ಅನಿಸ್ತಿದೆ. ಹೇಳಿದ್ರೆ ಇನ್ನೊಂದು ಸಾರಿ ಪ್ರಧಾನಮಂತ್ರಿಗಳು MRP SEZ ಇನಾಗ್ರೇಷನ್ಗೆ ಬರಬೇಕಿತ್ತು. ಆಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕ ಮನಮೋಹನ್ ಸಿಂಗ್ ನೇರ ಸರ್ಕಾರಿ ಕಾರ್ಯಕ್ರಮ, ಆದರೆ ಮಳೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅದು ರದ್ದಾಗಿತ್ತು. ಇವತ್ತೆಲ್ಲವನ್ನು ಇಟ್ಕೊಂಡು ಈ ವರ್ಷ ಮೊದಲ ಬಾರಿಗೆ ಮತ್ತೆ ಪ್ರಧಾನಮಂತ್ರಿಗಳು ಸರ್ಕಾರಿ ಕಾರ್ಯಕ್ರಮದ ಅಡಿಯಲ್ಲಿ ಉದ್ಘಾಟನೆಗೋಸ್ಕರ ಬರ್ತಾ ಇದ್ದಾರೆ. ಈಗ ಪೂರ್ಣ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ನೆಹರು ಮೈದಾನದಲ್ಲಿ ಕಾರ್ಯಕ್ರಮ ಮಾಡಬೇಕಿತ್ತು, ಅಲ್ಲಿ ಗಣೇಶೋತ್ಸವ ಪೆಂಡಾಲ್ಗಳೆಲ್ಲ ಇರೋದ್ರಿಂದ ಗೋಲ್ಡ್ ಪಿಂಚ್ ಮೈದಾನ ಮತ್ತು NMPTಗೆ ಹತ್ತಿರ ಇರೋದ್ರಿಂದ ಇದನ್ನು ಆಯ್ಕೆ ಮಾಡಿದೆ. ಎಲ್ಲ ತಯಾರಿಗಳು ಪೆಂಡಾಲ್ ಹಾಕ್ತಕ್ಕಂಥ ತಯಾರಿಗಳು ಸುಮಾರು 100,000 ಜನರಿಗೆ ಪೆಂಡಾಲ್ ಹಾಕ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ಮಾಡಿದೆ, ಪ್ರಾರಂಭ ಆಗಿದೆ. ಮಳೆಯ ಕಾರಣಕ್ಕೆ ಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ಸರ್ಕಾರಿ ಅಧಿಕಾರಿಗಳ ಜೊತೆ ಫಲಾನುಭವಿಗಳ ಸಂಖ್ಯೆಗಳನ್ನು ತಗೊಂಡು ಇವತ್ತು ಚರ್ಚೆಗಳನ್ನು ಮಾಡಿದ್ದೀವಿ. ಒಂದು ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ. ಅದರಲ್ಲಿ ಒಟ್ಟು 3 ಯೋಜನೆಗಳು MRPಯಲ್ಲಿದೆ, 2 ಯೋಜನೆಗಳು MRPಯಲ್ಲಿದ್ದಿದೆ, 3 ಯೋಜನೆಗಳು NMPTಿದೆ. ಬರ್ತ್ಗಳು, ಫಿಷರ್ಸ್ ಜಟ್ಟಿ, ಹೀಗೆ ಬೇರೆ ಬೇರೆ ರೀತಿಯ ಕಾಮಗಾರಿಗಳು ಇದ್ದಾವೆ. ಎಲ್ಲವನ್ನು ಒಂದೇ ವೇದಿಕೆಯಿಂದ ಉದ್ಘಾಟನೆಯನ್ನು ಮಾಡ್ತಾರೆ. ನೋಡಿ, ಈಗಾಗಲೇ ಹೇಳಿದ್ದೇವೆ, 40% ಹೇಳ್ತಕ್ಕಂಥವರಿಗೆ ಸಾಕ್ಷಿಗಳೇನಿದ್ದಾವೆ, ಸಾಕ್ಷಿ ಕೊಡಲಿ. ನಮ್ಮಲ್ಲಿ ಸಾಕ್ಷಿ ಇದೆ. ಜಯಮಾಲ ಅವರು ಮೊನ್ನೆ TVಯ ಮುಂದೆ ಹೇಳಿದ್ದಾರೆ, ನಮ್ಮದು ರೆಕಾರ್ಡ್ ಇದೆ, ಓಪನ್ ಆಗಿ ಚಾಲೆಂಜ್ ಹಾಕ್ಬೋದು. ಅದಕ್ಕೆ ಹೇಳಿದ್ರೆ ಅವರೇ ಹೇಳಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಹಣ ಕೊಡಲಿಕ್ಕೆ ಮೊಟ್ಟೆಯಲ್ಲಿ ಹಣ ತಗೊಂಡವರು, ಮೊಟ್ಟೆಯ ಮುಖಾಂತರ ಹಣ ಮಾಡಿದವರು, ಶಾಲಾ ಮಕ್ಕಳಿಗೆ ಕೊಡ್ತಕ್ಕಂಥ ಊಟದಲ್ಲಿ ಹಣ ಮಾಡಿದವರು, ಇನ್ನೊಂದು ಸರ್ಕಾರ ಒಂದು 40% ಸರ್ಕಾರ ಅಂತ ಹೇಗೆ ಕರೀತಾರೆ. ಇವರು 80% ಅವರು, ಕಾಂಗ್ರೆಸ್ ಪಾರ್ಟಿ 80% ಇದು ನಿಮ್ಗೆ ಗೊತ್ತಿದೆ. ಹಿಂದೆ ಕಾಂಗ್ರೆಸ್ ಪಾರ್ಟಿ ನೆರೆ ಸಂಗ್ರಹಕ್ಕೆ ಮಾಡಿರ್ತಕ್ಕಂಥ ಹಣವನ್ನೇ ನೆರೆ ಸಂಗ್ರಹದ ಹಣದಲ್ಲೇ ಲೂಟಿ ಮಾಡಿರ್ತಕ್ಕಂಥದ್ದು ನಾವು ಕೇಳಿದ್ವಿ. ನಾವು ಹೇಳಿದೆಲ್ಲ ಕಾಂಗ್ರೆಸ್ನ ಇತಿಹಾಸದಲ್ಲಿ ಇರ್ತಕ್ಕಂಥ ಹಾಗೆ ಕಾಂಗ್ರೆಸ್ 80% ಪಾರ್ಟಿ ಅದು. ಹಾಗೆ ಅವರಿಗೆ ನೈತಿಕತೆ ಇಲ್ಲ ಈ ಸರ್ಕಾರಕ್ಕೆ. ಈ ಸರ್ಕಾರ 40% ಆದರೆ ಸಾಕ್ಷಿ ತೋರಿಸಲಿ ಅವರು. ನೋಡಿ, ಕೆಂಪಣ್ಣವರಿಗೆ ನಾ ಹೇಳಿದೆ, ಸಾಕ್ಷಿ ಕೊಡಿ. ಸುಮ್ಮನೆ ಆರೋಪಗಳನ್ನು ಎಲ್ಲರ ಮೇಲೂ ಹಾಕ್ಬೋದು, ಕೂತು ಯಾರ ಮೇಲೂ ಆರೋಪಗಳನ್ನು ಸಾಕ್ಷಿ ಎಲ್ಲ ಪುರಾವೆಗಳನ್ನು ಹಿಡ್ಕೊಂಡು ಬನ್ನಿ, ಆ ನಂತರ ನಾವು ನೋಡ್ತೀವಿ ಆ ರೀತಿ. ನೋಡಿ ನೋಡಿ, ಈಗಾಗಲೇ ಇಂಥ ಬಡ ಘಟನೆಗಳು ತುಂಬ ಆಗ್ತಾ ಇದ್ದಾವೆ. ಹಾಗಾಗಿ ಅವರಿಗೆ ಸರ್ಕಾರ ಏನು ರಕ್ಷಣೆ ಕೊಡಬೇಕು ಆ ಕೆಲಸವನ್ನು ಸರ್ಕಾರ ಮಾಡುತ್ತೆ. ನೋಡಿ, ಈದ್ಗಾ ಮೈದಾನ ಪ್ರಶ್ನೆ ಅಲ್ಲ. ಈದ್ಗಾ ಮೈದಾನ ಯಾವುದು ಸರ್ಕಾರಿ ಜಾಗ ಇದೆ, ಸರ್ಕಾರಿ ಜಾಗದಲ್ಲಿ ಗಣೇಶ ಹಾಕುವಂಥ ಹಕ್ಕಿದೆ. ಗಣೇಶ ಪ್ರತಿಮೆಯನ್ನು ಎಲ್ಲ ಸರ್ಕಾರಿ ಜಾಗದಲ್ಲಿ ಇಡಬಹುದು. ಸರ್ಕಾರ ಯಾವುದು ನಗರಸಭೆಗೆ ಸೇರಿದ್ದ, ಮಹಾನಗರ ಪಾಲಿಕೆಗೆ ಸೇರಿದ್ದ, ಸರ್ಕಾರಕ್ಕೆ ಸೇರಿದ್ದ ಅಂತ ಹೇಳ್ಕೊಂಡು ಅಲ್ಲಿ ಅರ್ಜಿ ಕೊಡಲಿ. ಅಲ್ಲಿ ಎಲ್ಲ ಕಡೆಗಳಲ್ಲಿ ಗಣೇಶ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಈಗ ಕೇಂದ್ರ ಮೈದಾನ ಇದೆ, ಕೇಂದ್ರ ಮೈದಾನ ಸರ್ಕಾರಿ ಜಾಗ, ಕಾರ್ಪೊರೇಷನ್ ಒಳಗೆ ಇರತಕ್ಕಂಥ ಜಾಗ. ಕೇಂದ್ರ ಮೈದಾನದ ಅವಕಾಶಗಳನ್ನು ಕೇಳಿದಾಗ ಕೊಡ್ತಾರೆ. ಗಣೇಶೋತ್ಸವಗಳು ಮಾಡಲಿಕ್ಕೆ ಅದು ಮಾಡಲಿಕ್ಕೆ ಬಿಡುವುದಿಲ್ಲ ಹೇಳಿದ್ರೆ ಯಾರಪ್ಪನ ಆಸ್ತಿ ಅಲ್ಲ ಅದು.
ಸರ್ಕಾರಿ ಜಾಗ, ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಅವಕಾಶಗಳನ್ನು ಕೊಡಲೇಬೇಕು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.